ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತನ್ನ ತನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಲ್ರೆಡಿ ನಿನ್ನೆ ನಿರ್ಗಮನವನ್ನು ಇದು ಮಾಡಿದ್ದಾರೆ. ಕೆ ಎನ್ ರಾಜಣ್ಣ ಅವರು ಆತ್ಮೀಯರು, ಯಡಿಯೂರಪ್ಪನಿಗೆ ತುಂಬ ಆತ್ಮೀಯರು, ಯಡಿಯೂರಪ್ಪ ಅವರಿಗೆ ಕೆಡ್ತಾಗಬಾರ್ದು, ಅವರು ಮುಂದುವರಿಲಿ ಸಿಎಂ ಸ್ಥಾನದಲ್ಲಿ ಅಂತ ಅಭಿಪ್ರಾಯಪಟ್ಟಿದ್ರು. ಆದರೆ ಇವಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಯಡಿಯೂರಪ್ಪ. ಬನ್ನಿ, ಕೆ ಎನ್ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಕೇಳೋಣ. ಸರ್, ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟರು, ನಿಮ್ಮ ಆತ್ಮೀಯರು ಸಹೋದ್ಯೋಗಿಯಾಗಿ ನಿಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ನೀವಿಬ್ಬರು ಸಹೋದರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಈಗೇನು ನನಗೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಆತ್ಮೀಯತೆ ಮತ್ತು ಅವರ ಬಗ್ಗೆ ನನಗೆ ಗೌರವ ಏನಕ್ಕೆ ಅಂದರೆ ಅವರೊಬ್ಬ ಹೋರಾಟಗಾರ, ನಿರಂತರವಾಗಿ ಜನಪರವಾಗಿ ರೈತರ ಪರವಾಗಿ ಮತ್ತು ಅಸಹಾಯಕರ ಪರವಾಗಿ ಅವರು ಮೊದಲಿಂದನೂ ಕೂಡ ಹೋರಾಟ ಮಾಡಿಕೊಂಡು ಬೆಳೆದಂಥವ್ರು. ಯಾಕೆಂದರೆ ಅವರೇನು ಅವ್ರ ಕುಟುಂಬದಲ್ಲಿ ಯಾರು ಏನು ದೊಡ್ಡ ರಾಜಕೀಯ ವ್ಯಕ್ತಿ ಇರಲಿಲ್ಲ, ಮತ್ತು ಆರ್ಥಿಕವಾಗಿ ಕೂಡ ಏನು ಯಡಿಯೂರಪ್ಪನವರು ದೊಡ್ಡ ಈಗ ಜೆ ಎಚ್ ಪಟೇಲರು ಅಂತೇಳಿದ್ರೆ ಅವರು ದೊಡ್ಡ ಆಸ್ತಿವಂತ ಕುಟುಂಬದಿಂದ ಬಂದಿದ್ದಂಥವ್ರು. ಹಾಗೆ ಯಡಿಯೂರಪ್ಪನವ್ರು ಏನು ಆಸ್ತಿವಂತ ಕುಟುಂಬದಿಂದ ಬಂದಂಥವ್ರೇನಲ್ಲ, ಅವರು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಅವರು ವಿದ್ಯಾವಂತರಾಗಿ ಈ ಸಮಾಜದಲ್ಲಿ ಒಳಿತನ್ನ ಮಾಡಬೇಕು, ನಾನು ಸಮಾಜವನ್ನು ನಾವು ಅಸಹಾಯಕರು ಏನಿದ್ದಾರೆ ಅವರಿಗೆ ರೈತರಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವರು ಹೋರಾಟ ಮಾಡಿದಂಥದ್ದು. ಅವರು ಶಿಕಾರಿಪುರದ ಪುರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂದಿದ್ದನು ಕೂಡ ಆಗ ಒಬ್ಬ ಜೈಲ್ ಮಂತ್ರಿ ಯಂಕಟಪ್ಪ ಅಂತ ಇದ್ದರು ಕೊರಚ ಕಮ್ಯುನಿಟಿ ಅವರು, ಇವ್ರಿಗೆ ಒಡಸಿ ಅವರು ಚರಂಡಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೈಕಲ್ ರಸ್ತೆಯಲ್ಲಿ ಬಿದ್ದಿತ್ತಲ್ಲ, ಯಾರೋ ಸೈಕಲ್ ಬಿದ್ದೈತೆ, ಯಾರೋ ಬಿದ್ದೋಗೋರು ಇಲ್ಲಿ ಕುಡ್ದೋ ಪಡೋದು ಅಂತ ಹೇಳಿ ಜನ ಹುಡುಕ್ಸಿ ಇವ್ರನ್ನ ಚರಂಡಿಲಿದ್ದವ್ರನ್ನ ತೆಗೆದು ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಜೀವ ಉಳಿಸಿದ್ರು. ಅಂದರೆ ಅವರ ಹೋರಾಟಕ್ಕೆ ಅಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ಅವ್ರ ಹೋರಾಟವನ್ನು ನಿರಂತರವಾಗಿ ನಡೆಸ್ಕೊಂಬಂದು ಒಂದು ಉನ್ನತ ಸ್ಥಾನಕ್ಕೆ ಅವರೂ ಬಂದಿದ್ದರು, ಅವ್ರ ಪಕ್ಷವನ್ನು ತಂದಿದ್ರು, ಅದು ಭಾಳ ಮುಖ್ಯ. ಅವ್ರು ಇಲ್ಲದೇ ಇದ್ದಾಗ ಅವರು ಕೆ ಜೆ ಪಿ ಮಾಡಿದಾಗ ಅವ್ರ ಪಕ್ಷಕ್ಕೆ 40 ಸೀಟ್ ಬಂದಿತ್ತಷ್ಟೇ, ಅವ್ರು ಮತ್ತೆ ಅವ್ರ ಪಕ್ಷಕ್ಕೆ ಸೇರಿಕೊಂಡ ಮೇಲೆ 100 ಸೀಟು ಈ ಥರ ಬರೋ ರೀತಿ ಆಯಿತು, ಮತ್ತು 25 ಜನ ಎಂ ಪಿಗಳು ಗೆಲ್ಲಂಗಾಯಿತು ಅವ್ರು ಬಂದಿದ್ದರಿಂದ. ಅವರ ಹೋರಾಟದ ಫಲವಾಗಿ ಇಲ್ಲೇನು ಬಿ ಜೆ ಪಿ ಅಂತ ಹೇಳಿದ್ರೆ ಇಲ್ಲೇನು ಅಮಿತ್ ಶಾ ನೋಡಿ ಮೋದಿ ನೋಡಿ ಓಟ್ ಹಾಕೋ ಅಂಥದ್ದು ಏನಿಲ್ಲ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿಗೆ ಏನೇ ಓಟ್ ಹಾಕಿದ್ರು ಅದು ಯಡಿಯೂರಪ್ಪನವ್ರ ಮುಖ ನೋಡಿ ಓಟ್ ಹಾಕೋರೆ ಹೊರತು ಯಾವ ಅಮಿತ್ ಶಾ ಯಾವ ಮೋದಿ ನೋಡ್ಕೊಂಡು ನಮ್ಮಲ್ಲೇನು ಓಟ್ ಹಾಕ್ತಾ ಇರಲಿಲ್ಲ. ಆದರೆ ಅಂಥವರು ಇರಬಹುದು, ಅವರು ಕೂಡ ಅಧಿಕಾರ 2 ವರ್ಷ ಈಗ ಮಾಡಿದ್ದಾರೆ, ಹಿಂದೆ ಎಲ್ಲ ಮಾಡಿದ್ದಾರೆ ಅಂತೇಳಿ. ಆದರೆ ಈ ಪಕ್ಷ ಮತ್ತು ಸರ್ಕಾರ ಇವತ್ತೇನಾದರೂ ಬಿ ಜೆ ಪಿ ಸರ್ಕಾರ ಇದೆ ಅನ್ನೋದು ಯಡಿಯೂರಪ್ಪನವ್ರದ್ದು, ಅವರ ಶ್ರಮದಿಂದ ಬಂದಂಥ. ನನಗೇನಂತ ಹೇಳೋದು, ಯಾರಿಗೂ ಏನು ಅಧಿಕಾರ ಶಾಶ್ವತ ಇರೋದಿಲ್ಲ, ಆದರೆ ಇದ್ದವರು ಕಳ್ಕೊಳ್ಳೇಬೇಕಾಗ್ತದೆ. ಆದರೆ ಈ ರೀತಿ ಅವರಿಗೆ ಮನ ನೋಯಿಸಿ ಅವ್ರ ಕಣ್ಣಲ್ಲಿ ನೀರು ಹಾಕಿಸಿ ಅವರಿಗೆ ಒಂದು ಆಕ್ರೋಶದಿಂದ ಅವರ ರಾಜೀನಾಮೆಯನ್ನು ಪಡೆದು ಅವರ ಮನಸ್ಸಿಗೆ ನೋವು ಮಾಡೋ ರೀತಿ ಇದೆಯಲ್ಲ, ವಿದಾಯ ಇದೆಯಲ್ಲ, ಇದು ಯಾರಿಗೂ ಒಬ್ಬರಿಗೆ ಭೂಷಣ ತರೋ ಅಂಥದ್ದಲ್ಲ. ಯಾವುದೇ ಪಕ್ಷದ ಮುಖಂಡಗಳು ಹೈಕಮಾಂಡು ಅಂದರೆ ಎದುರ್ಕೋತಾರೆ. ಯಾಕೆ ಎದುರ್ಕೊಂತಾರೆ ಈಗ ಅಂದರೆ ಈ ರೇಡ್ ಮಾಡಿಸೋದು ಅವು ಇವು ಕಿರುಕುಳ ಕೊಡೋದು ಎಲ್ಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಯಾರು ಹೈಕಮಾಂಡನ್ನು ಎದುರಾಕೊಳ್ಳೋಕ್ಕೆ ಯಾರು ಹೋಗೋದಿಲ್ಲ. ಕಾರಣ ಏನೋ ಅವರಲ್ಲಿ ನೋಡಿ, ಯಾರು ಏನಾರ ಹೇಳ್ಕೊಳ್ಳಿ, ಈ ಆರ್ ಎಸ್ ಎಸ್ನಲ್ಲಿ ಅವ್ರದ್ದು ಒಂದು ಗರ್ಭಗುಡಿ ಸಂಸ್ಕೃತಿ ಇದೆ. ಆ ಗರ್ಭಗುಡಿ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಅವರು ಈ ಒಂದು ರಾಜೀನಾಮೆ ಪಡೆದಿದ್ದಾರೆ ಅಂತೇಳಿ ನಾವು ಅಂದ್ಕೊಳ್ತೇವೆ. ಸರ್, ಎಲ್ಲ ಒಂದು ಕಡೆ ಯಡಿಯೂರಪ್ಪನವರು ಕಣ್ಣೀರು ಹಾಕ್ತಾರೆ, ಎಲ್ಲ ಒಂದು ಕಡೆ ಪಿತೂರಿ ನಡೆದಿದೆಯಾ? ಅವರನ್ನ ಈ ಒಂದು ಸ್ಥಾನದಿಂದ ಪಲ್ಲಟ ಮಾಡಬೇಕು ಅಂತಕ್ಕಂಥದ್ದು ನಿರಂತರವಾಗಿ ಮೊದಲಿಂದನೂ ಕೂಡ ಬಿ ಎಲ್ ಸಂತೋಷ್ ಅವರು ಇವರು ಇವರೆಲ್ಲ ನಡೆಸ್ಕೊಂಡೇ ಬಂದಿದ್ದಾರೆ, ಅದರಲ್ಲೇನು ಅನುಮಾನ ಏನಿಲ್ಲ. ಆದರೆ ಆ ಒಂದು ಪಿತೂರಿ ಮೊದಲಿಂದ ನಿರಂತರವಾಗಿ ಏನು ನಡೆದಿತ್ತು ಆ ಪಿತೂರಿಗೆ ಈಗ ಶಕ್ತಿ ಬಂದು ಈಗ ಅವ್ರನ್ನ ಸ್ಥಾನ ಪಲ್ಲಟ ಮಾಡಿರ್ತಕ್ಕಂಥದ್ದು ಈಗ ನೋಡೋಣ. ಈಗ ಯಾರನ್ನು ಮಾಡ್ತಾರೆ ಯಾರನ್ನು ಮಾಡೋದಿಲ್ಲ ನೋಡೋಣ. ಯಾವತ್ತೂ ಕೂಡ ಬದಲಾವಣೆ ಮಾಡೋದಾದರೆ ಒಬ್ಬ ವ್ಯಕ್ತಿಗಿನ ಇನ್ನೂ ಉತ್ತಮವಾದಂಥ ವ್ಯಕ್ತಿನ ಸ್ಥಾನಕ್ಕೆ ತರೋದಾದರೆ ಬದಲಾವಣೆ ಆಯ್ತಪ್ಪ ಒಳ್ಳೇದಾಯಿತು ಅಂತಾರೆ. ಇವ್ರು ತೆಗೆದು ಇನ್ನೊಬ್ಬರು ಯಾರನ್ನಾರು ಇನ್ನೂ ಹೆಚ್ಚು ಇವ್ರನ್ನ ಕೆಟ್ಟವ್ರನ್ನ ಸಮಾಜ ಒಪ್ಪದೇ ಇರೋವಂಥವ್ರನ್ನ ತಂದು ಮಾಡಿದ್ರೆ ಅದರ ದುಷ್ಪರಿಣಾಮ ಅವ್ರ ಪಕ್ಷದವರು ಮುಖಂಡರುಗಳು ಅವ್ರ ಪಕ್ಷ ಅನುಭವಿಸ್ಬೇಕಾಗ್ತದೆ. ಸರ್, ಮುಂದಿನ ಬಾರಿ ಬಿಜೆಪಿಗೆ ಮುಂದಿನ ಬಾರಿ ಆಗ್ರಹಿಸೋದಿಲ್ಲ, ನಮಗೇನು ಚುನಾವಣೆ ಅವಶ್ಯಕತೆ ಇಲ್ಲ, ಬರಲಿ. ಯಾವಾಗ ಏನು ಪ್ರತಿ ಸರಿ ಚುನಾವಣೆ ಮಾಡೋದು ಅಂತ ಹೇಳಿದ್ರೆ ಏನೋ ಅದರಲ್ಲಿ ಖರ್ಚು ಎಷ್ಟು ಬರ್ತದೆ ಅದೆಲ್ಲ ಯಾರು ಜವಾಬ್ದಾರರು, ಜನರ ಮೇಲೆ ಬೀಳೋವಂಥ ಹೊರೆ. ಅದರಿಂದ ನಾನು ಚುನಾವಣೆಗೆ ಮಧ್ಯಂತರ ಚುನಾವಣೆಗೆ ನಾವು ಆಗ್ರಹ ಮಾಡೋದಿಲ್ಲ, ಬರಲಿ. ಯಾವಾಗ 5 ವರ್ಷ ಇದೆ ಅವರು 5 ವರ್ಷ ಜನ ಅವರು ಅಧಿಕಾರ ಮಾಡಬೇಕು ಅಂದರೆ ಮಾಡಲಿ 5 ವರ್ಷ, ಆ ನಂತರ ಚುನಾವಣೆಗಳು ಬರಲಿ. ಪದೇ ಪದೇ ಚುನಾವಣೆಗಳನ್ನು ಮಾಡೋದನ್ನು ನಾನು ಒಪ್ಪೋದಿಲ್ಲ. ಈ ರಾಜೀನಾಮೆ ಕೊಡ್ತಾರಲ್ಲ ಇವರೆಲ್ಲ,
ಗಿರಾಕಿಗಳು ತಿರುಗಿ ಅವರ ಎಲೆಕ್ಷನ್ ನಿಲ್ತಾರಲ್ಲ ಆ ಎಲೆಕ್ಷನ್ ಮಾಡಕ್ಕೆ ಮಾಡಿರೋ ಖರ್ಚಾರು ಮತ್ತೆ ತಿರುಗಿ ಎಲೆಕ್ಷನ್ ಮಾಡಕ್ಕೆ ಖರ್ಚಾರು ಅದಕ್ಕೋಸ್ಕರನೇ ಈಗ ನಾನು ಎಂಎಲ್ಎ ಅಂತ ಇಟ್ಕೊಳ್ಳಿ ನಾನು ಯಾವದರ ಅಧಿಕಾರಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟು ತಿರುಗಿ ಇನ್ನೊಂದು ಸರಿ ಚುನಾವಣೆಗೆ ನಾನು ನಿಂತ್ಕೊಳ್ಳೋದಾದರೆ ಆ ಚುನಾವಣೆ ಖರ್ಚನ್ನು ನನ್ನಿಂದ ಬರ್ಸ್ಕೋಬೇಕು ಅವರು ಇವರು ಜನರ ದುಡ್ಡಿನ ಜೊತೆನಲ್ಲಿ ಇವರು ರಾಜಕೀಯ ತೀಟೆ ತಿರುಸ್ಕೊಳ್ಳೋದಕ್ಕಲ್ಲ ಇಲ್ಲಾಂದ್ರೆ ಅವನು ನಿಂತ್ಕೊಬಾರದು ಅವನು ಅನರ್ಹ ಅವನು ಇನ್ನೊಂದು ಸರಿ ಇವನು ರಾಜೀನಾಮೆ ಕೊಡ್ತಾನೆ ಇನ್ನೊಂದು ತಿಂಗಳಿಗೆ ಎಲೆಕ್ಷನ್ ತಿರುಗಿ ಇವನೇ ಅರ್ಜಿ ಹಾಕೊಂಡು ನಿಂತ್ಕೊಳ್ತಾನೆ ಇವನೇನೇ ಇದು ಯಾಕೆ ಇದು ಹುಡುಗಾಟನ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರೋ ಆ ತರ ಉಪಚುನಾವಣೆಗಳಿಗೆ ಆಸ್ಪದ ಕೊಡ್ತಾರೆ ರಾಜೀನಾಮೆ ಕೊಡೋದ್ರ ಮೂಲಕ ಅಂತವರಿಂದ ಚುನಾವಣೆ ವೆಚ್ಚ ಒಂದು ಚುನಾವಣೆ ಅಂತ ಮಾಮೂಲಿ ಮಾಡಬೇಕು ಮಾಡ್ಲಿ ಇನ್ನೊಂದು ಚುನಾವಣೆ ಏನು ಮಾಡ್ತಾರೆ ಅದರ ವೆಚ್ಚನ ಇವನಿಂದ ಗೆದ್ದಂತ ಎಲೆಕ್ಷನ್ ಅಲ್ಲಿ ಏನು ವೆಚ್ಚ ಆಗಿದೆ ಸರ್ಕಾರಕ್ಕೆ ಆ ವೆಚ್ಚವನ್ನು ಭರಿಸಿದ್ರೆ ಮಾತ್ರ ಮುಂದಿನ ಚುನಾವಣೆಗೆ ಅವನು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಆ ಥರ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಏನು ಹುಡುಗಾಟದಲ್ಲ ಜನರ ದುಡ್ಡಿನ ಜೊತೆನಲ್ಲಿ ಇವರು ಬೇಕಾದಾಗ ರಾಜೀನಾಮೆ ಕೊಟ್ಟುಕೊಂಡು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿಸಿ ಜನ ದುಡ್ಡು ಹಾಳು ಮಾಡೋದಕ್ಕೆ ಯಾರು ಒಪ್ಪಬಾರ್ದು ನಾವೆಲ್ಲ ಜನಗಳು ಏನು ಸರ್ಕಾರದ ಖಜಾನೆ ದುಡ್ಡನ್ನು ಯಾರಪ್ಪನ ಆಸ್ತಿ ಏನಲ್ಲ ಎಲ್ಲರೂ ಹಕ್ಕಿದಾರೆ ಅದಕ್ಕೆ ಪ್ರತಿಯೊಬ್ಬ ಬೀಡಿ ಸೇದವನು ಕೂಡ ಟ್ಯಾಕ್ಸ್ ಕೊಡ್ತಾರೆ ಆ ದುಡ್ಡನ್ನು ಖಜಾನೆಗೆ ಸೇರಿದ ಅವನಿಗೂ ಹಕ್ಕಿರ್ತದೆ ಆದ್ದರಿಂದ ಖಜಾನೆಯಲ್ಲಿರೋ ಹಕ್ಕಿಗೆ ಹಣಕ್ಕೆ ಎಲ್ರಿಗೂ ಕೂಡ ಹಕ್ಕುದಾರರು ಆದರೆ ಇವರು ರಾಜಕೀಯ ತೀಟ ತೀರಿಸ್ಕೊಳ್ಳೋಕ್ಕೋಸ್ಕರ ರಾಜೀನಾಮೆ ಕೊಟ್ಟು ತಿರುಗಿ ಎಲೆಕ್ಷನ್ ನಿಂತ್ಕೊಂಡು ಖಜಾನೆ ದುಡ್ಡು ಖರ್ಚು ಮಾಡಿಸೋ ಪದ್ಧತಿ ಇದೆಯಲ್ಲ ಇದಕ್ಕೆ ಅಂತ್ಯ ಆಗಬೇಕು ಅಂತೇಳಿ ನಾನು ಒತ್ತಾಯ ನಂದು ಒಟ್ಟಾರೆ ಕೇಂದ್ರ ರಾಜಣ್ಣವರು ಮತ್ತು ಯಡಿಯೂರಪ್ಪನವರ ಒಂದು ಸಿಎಂ ಸ್ಥಾನ ಕಿತ್ಕೊಂಡಿದ್ದು ಒಂದು ಬೇಸರದ ಸಂಗತಿ ಮತ್ತು ಹೈಕಮಾಂಡ್ ಇದಕ್ಕೆ ಒಂದು ಪಿತೂರಿಯನ್ನು ಮಾಡಿದೆ ಆರ್ ಎಸ್ ಎಸ್ ಗರ್ಭಗುಡಿ ಅಂತ ಏನಿದೆ ಬಿ ಎಸ್ ಸಂತೋಷ್ ಇವರೆಲ್ಲ ಕೂಡ ಸಿಎಂ ಸ್ಥಾನವನ್ನು ಕಿತ್ಕೊಳ್ಳೋದ್ರಲ್ಲಿ ಒಂದು ಭಾಗಿಯಾಗಿದ್ದಾರೆ ಅಂತ ಕೇಂದ್ರ ರಾಜಣ್ಣವರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು